Hello friends, welcome back to EduCare Canada YouTube channel. Ivattina ee video dali parikshayalli hechu marks anna hege galisbeku annodukke nanu moodu tips anna kodta idini. Ee video nimge kandita ishta agutte hage useful kuda. Adakkagi ee video na miss madde kone varigu nodi. Nan aagle helide parikshayalli hechu ankagalana score madbekandre hege odbeku anta nanu telisukortini anta. Parikshayalli hechu score madbekandre neevu en madbeku chanagi odbeku. Aaga ಮಾತ್ರ ನೀವು ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಸ್ಕೋರ್ ಮಾಡೋಕ್ಕೆ ಸಾಧ್ಯ. ಹಾಗೆ ಚೆನ್ನಾಗಿ ಓದಬೇಕಂದ್ರೆ ಏನೇನು ಕ್ರಮನ ಅನುಸರಿಸಬೇಕು ಅನ್ನೋದೇ ಈ ವಿಡಿಯೋ ದಿನ ಮಾಹಿತಿ. ಇವತ್ತು ಈಗಿನ ಜಗತ್ತಲ್ಲಿ ನೀವು ನೋಡ್ತಾ ಇರ್ಬೋದು ಎಜುಕೇಷನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ, ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಕಾಂಪಿಟೇಷನ್ ಇದೆ ಅಂತ. ಎಲ್ಲರೂ ಸಹ ಓದಬೇಕು ಓದಬೇಕಂತ ಪ್ರತಿಯೊಬ್ಬರು ಎಷ್ಟು ಕಾಂಪಿಟೇಷನ್ ಮಾಡ್ತಾರೆ ಅಂದರೆ, ಅಲ್ಲಿ ನೀವು ನಿಮ್ಮ ಗೆಲುವನ್ನು ಸಾಧಿಸಬೇಕು ಅಂತ ಅಂದರೆ ನೀವು ಚೆನ್ನಾಗಿ ಓದಬೇಕು, ನೀವು ಚೆನ್ನಾಗಿ ಪ್ರಿಪೇರ್ ಆಗಬೇಕು, ಚೆನ್ನಾಗಿರೋ ಮಾರ್ಕ್ಸ್ ಬಂದರೆ ನೆಕ್ಸ್ಟು ನಿಮ್ಮದು ಹೈಯರ್ ಸ್ಟಡೀಸ್ಗೆಲ್ಲ ಯೂಸ್ ಆಗುತ್ತೆ. ಅಂದರೆ ಆ 10th ಬೋರ್ಡ್ ಆಗಿರ್ಬೋದು, ಇಲ್ಲ PU ಬೋರ್ಡ್ ಆಗಿರ್ಬೋದು, ಈ ಥರ ಎಕ್ಸಾಮಲ್ಲೆಲ್ಲ ನೀವು ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ ನೆಕ್ಸ್ಟು ಹೈಯರ್ ಎಜುಕೇಷನ್ಗೆ ಹೆಲ್ಪ್ ಆಗುತ್ತೆ. ಈ ಥರ ಎಲ್ಲ ನಿಮ್ಗೆ ಕೇಳಿರ್ತೀರ, ಆದಷ್ಟು ಎಲ್ಲರೂ ಹೇಳಿರ್ತಾರೆ. ಆ ಪರೀಕ್ಷೆಯಲ್ಲಿ ಅಲ್ಲಿ ನೀವು ಹೆಚ್ಚು ಸ್ಕೋರ್ ಮಾಡಬೇಕಂದ್ರೆ ಹೇಗೆ ಓದಬೇಕು, ಯಾವ ಥರ ಸ್ಟಡಿ ಟಿಪ್ಸ್ನ ನೀವು ಫಾಲೋ ಮಾಡಬೇಕನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ನೀವು ಸ್ಕೋರ್ ಮಾಡಬೇಕಂದ್ರೆ ನೀವು ಚೆನ್ನಾಗಿ ಓದಬೇಕು. ಆ ಓದುವಾಗ ನೀವು ಯಾವ್ಯಾವ ಥರ ಟಿಪ್ಸ್ನ ಫಾಲೋ ಮಾಡಬೇಕು ಅಂತ ಅನ್ನೋದರಲ್ಲಿ ಫಸ್ಟ್ನೇ ಟಿಪ್ಸ್ ಬಂದು ಪೊಮೊಡೋರೊ ಟೆಕ್ನಿಕ್. ನೇಮು ಒಂಥರ ಹೊಸ್ತಾಗಿದೆ ಅಲ್ವಾ? ಹೌದು, ಪೊಮೊಡೋರೊ ಟೆಕ್ನಿಕ್ ಅಂತ ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಟೈಮ್ ಸ್ಲೈಸಿಂಗ್ ಟೆಕ್ನಿಕ್ ಅಂತ ಹೇಳ್ತಾರೆ. ಈ ಪೊಮೊಡೋರೊ ಟೆಕ್ನಿಕಲ್ಲಿ ಏನು ಮಾಡ್ತೀರಾ ಅಂತ ಅಂದರೆ, ನೀವು ಓದೋಕ್ಕೆ ಕುತ್ಕೊಳ್ಬೇಕಾದ್ರೆ ನಿಮ್ಮ ಟೈಮನ್ನು ಡಿವೈಡ್ ಮಾಡ್ಕೋಬೇಕು. ಆವಾಗ ಏನಾಗುತ್ತೆ ಅಂದರೆ, ನೀವು ಓದೋಕ್ಕೆ ಇನ್ವೆಸ್ಟ್ ಮಾಡುವಂತಹ ಟೈಮು ಮತ್ತು ಅಲ್ಲಿ ಕವರ್ ಮಾಡುವಂತಹ ಟಾಪಿಕ್ಸ್ಗಳು ಬಂದು ಜಾಸ್ತಿ ಆಗುತ್ತೆ. ಅದು ಹೇಗೆ ಅಂತ ಹೇಳೋದಾದರೆ, ಪೊಮೊಡೋರೊ ಅಂದರೆ ನಾನು ಏನು ಹೇಳಿದೆ, ಟೈಮ್ ಸ್ಲೈಸಿಂಗ್ ಇಲ್ಲ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದೆ. ಈಗ ಫಾರ್ ಎಕ್ಸಾಂಪಲ್, ನೀವು 3 hours ಪರ್ ಡೇ ನೀವು ಸ್ಟಡಿ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಅದು ಮೇ ಬಿ ವೇರಿ ಆಗ್ಬೋದು, 3 hours ಆಗಿರ್ಬೋದು, 5 hours, 2 hours, ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಎಕ್ಸಾಂಪಲ್ಗೆ 3 hours ಅಂತ ತಗೋತಾ ಇದ್ದೀನಿ. ಈಗ ಈ ಟೆಕ್ನಿಕ್ ಪ್ರಕಾರ ಏನು ಮಾಡಬೇಕಂದ್ರೆ, ಆ 3 hours ನೀವು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ನ ನೀವು ಡಿವೈಡ್ ಮಾಡ್ಕೋಬೇಕು. ಈಗ 3 hours ಅಂದರೆ 6 times ಡಿವೈಡ್ ಮಾಡ್ಬೋದು, ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಥರ. ಆ ಹಾಫ್ ಆನ್ ಅವರಲ್ಲಿ ಏನು ಮಾಡಬೇಕಂದ್ರೆ 25 minutes ಓದಬೇಕು, ಕಂಟಿನ್ಯೂಸಾಗಿ ಓದಬೇಕು. ಎಗೈನ್ ಆ 30 minutes ನೀವೇನು ಡಿವೈಡ್ ಮಾಡಿರ್ತೀರಲ್ಲ, 25 minutes ಓದ್ರಿಂದ 5 minutes ಸಿಗುತ್ತೆ ಅಲ್ವಾ, ಮೈಂಡ್ಗೆ ರೆಸ್ಟ್ ಕೊಡಬೇಕಂದ್ರೆ ರೆಸ್ಟ್ ಮಾಡಬೇಕು. ಅದೇ ಎಗೇನ್ ರೆಸ್ಟ್ ಮಾಡಿ ಆ 5 minutes ಮುಗಿದ್ಮೇಲೆ ಎಗೇನ್ 25 minutes ನೀವು ಏನು ಓದಬೇಕು ಅಂದ್ಕೊಂಡಿದ್ದೀರಾ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಅದನ್ನು ಕಂಪ್ಲೀಟ್ ಮಾಡಬೇಕು. ಎಗೇನ್ 5 minutes ಬ್ರೇಕ್ ತೊಗೋಬೇಕು. ಹಿಂಗೆ ಮಾಡಿದಾಗ ಏನಾಯಿತು, 1 hour ಕಂಪ್ಲೀಟ್ ಆಯಿತು. ಎಗೇನ್ ಮತ್ತೆ 25 minutes, 5 minutes ಬ್ರೇಕ್, ಎಗೇನ್ 25 minutes, 5 minutes ಬ್ರೇಕ್. ಈ ಥರ ಮಾಡಬೇಕು. ಈ ಥರ ಮಾಡೋದ್ರಿಂದ ಏನೇನು ಯೂಸ್ಫುಲ್ ಅನ್ನೋದನ್ನ ನಾನು ಹೇಳ್ತೀನಿ. ಅದರಲ್ಲಿ ಮೊದಲನೇ ಉಪಯೋಗ ಬಂದು ಏನಾಗುತ್ತೆ ಅಂತ ಅಂದರೆ, ಈ ಟೆಕ್ನಿಕ್ ಯೂಸ್ ಮಾಡೋದ್ರಿಂದ ನಿಮ್ಮ ಮೈಂಡ್ಗೆ ಬೀಳುವಂತಹ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಏಕೆಂದರೆ ನೀವು ಮಿಡಲಲ್ಲಿ 5 minutes ಬ್ರೇಕ್ ತೊಗೋತಾ ಇರೋದ್ರಿಂದ ನಿಮ್ಮ ಮೈಂಡು ರಿಫ್ರೆಶ್ ಆಗ್ತಾ ಇರುತ್ತೆ ಮತ್ತೆ ಮತ್ತೆ. ಸೊ ಇದರಿಂದ ನೀವು ಕಾನ್ಸಂಟ್ರೇಷನ್ ಮಾಡ್ಬೋದು, ಹೆಚ್ಚು ಓದ್ಬೋದು. ಸೆಕೆಂಡ್ ಪಾಯಿಂಟ್ ಬಂದು, ಸೆಕೆಂಡ್ ಅಡ್ವಾಂಟೇಜ್ ನೋಡೋದಾದರೆ, ಈಗ ಪೊಮೊಡೋರೊ ಟೆಕ್ನಿಕಲ್ ನಾನು ಏನು ಹೇಳಿದೆ, ಟೈಮ್ ಸ್ಲೈಸ್ ಮಾಡಬೇಕು 25 minutes 5 minutes ಅಂತ, ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ನೀವು ಸ್ಟಡಿ ಮಾಡೋಕ್ಕೆ ಅಂತ ಕುತ್ಕೊಂಡ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ, ಅಯ್ಯೋ ನಾನು 3 hours ಸ್ಟಡಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ಇನ್ನೂ ಅಷ್ಟು ಟೈಮು ಒಂದೇ ಸಲ ಓದೋಕ್ಕಾಗತ್ತಾ, ಈ ಥರ ಎಲ್ಲ ನಿಮಗೆ ಮೈಂಡಲ್ಲಿ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ, ಟೆನ್ಷನ್ನು. ಇದರಿಂದ ನಿಮಗೆ ಓದೋಕ್ಕೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಈ ಥರ ಟೈಮ್ನ ನೀವು ಬ್ರೇಕ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತಂದರೆ, ಹೋ ಬರೀ 25 minutes ಓದ್ಬಿಟ್ಟು 5 minutes ರೆಸ್ಟ್ ಮಾಡ್ಬೋದು ಅಂತ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ, ಆ ಬರೀ 25 minutes ಮೇಲಿರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ 25 minutes ಓದಿದ ತಕ್ಷಣ ರೆಸ್ಟ್ ಮಾಡ್ತೀರಾ ಅಲ್ವಾ, ಮತ್ತೆ ಆ ಸ್ಟ್ರೆಸ್ಸು ಆ ಟೆನ್ಷನ್ ಏನಿರುತ್ತೆ ಎಲ್ಲ ಹೋಗುತ್ತೆ. ಮತ್ತೆ ಅಗೇನ್ ಹೊಸದಾಗಿ ಈಗ ನೆಕ್ಸ್ಟ್ ಬರೀ 25 minutes ಅಲ್ವಾ ಓದೋದು ಅಂತ ಮತ್ತೆ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇದು ಬಂದು ಸೆಕೆಂಡ್ ಅಡ್ವಾಂಟೇಜ್.
ಈಗ ನೋಡಿದ್ರಲ್ಲ ಫೋಮೊಡೋರಾ ಟೆಕ್ನಿಕಲಿ ಯಾವ ಥರ ನಿಮ್ಮದು ಓದೋದ್ರನ್ನ ಇನ್ಕ್ರೀಸ್ ಮಾಡ್ಬೋದು ಅಂತ. ಈ ಥರ ಓದೋದ್ರಿಂದ ಒಂದು 3 hours ಅಲ್ಲ ನೀವು 5 hours ಕಂಟಿನ್ಯೂಯಸ್ ಆಗಿ ಓದಿದ್ರು ಮೈಂಡ್ಗೆ ಸ್ಟ್ರೆಸ್ ಆಗಲ್ಲ, ನೀವು ಹೆಚ್ಚಿನ ಟಾಪಿಕನ್ನು ಕವರ್ ಮಾಡ್ಬೋದು, ಅದು ಕಂಟಿನ್ಯೂಯಸ್ಲಿ ನಿಮ್ಮ ಮೈಂಡು ನಿಮಗೆ ತಕ್ಕಂತೆ ವರ್ಕ್ ಆಗ್ತಾ ಇರುತ್ತೆ. ಮಿಡಲ್ ಮಿಡಲಲ್ಲಿ ನೀವು ಬ್ರೇಕ್ ಕೊಡ್ತಾ ಇರ್ತೀರ ಅಲ್ವಾ, ಅದಕ್ಕೋಸ್ಕರ ಇದು ಬಂದು ಸ್ಟಡಿ ಟಿಪ್ಸಲ್ಲಿ ಫಸ್ಟ್ ಟಿಪ್ಸ್ ಪೊಮೊಡೋರೋ ಟೆಕ್ನಿಕ್. ನೆಕ್ಸ್ಟ್ ನೋಡೋದಾದರೆ ಟೀಚಿಂಗ್ ಟೆಕ್ನಿಕ್. ಈ ಟೀಚಿಂಗ್ ಟೆಕ್ನಿಕಲ್ಲಿ ಏನಾಗುತ್ತೆ ಅಂತ ನೀವು ಕೇಳ್ಬೋದು. ಟೀಚಿಂಗ್ ಟೆಕ್ನಿಕ್ ಅಂದರೆ ಏನು, ನಾವು ಓದ್ತಾ ಇರೋದು ಏನಕ್ಕೆ ಟೀಚಿಂಗ್ ಟೆಕ್ನಿಕ್ ಅಂತ ಹೇಳ್ತಿದ್ದೀರಾ ಅಂತ ನೀವು ಕೇಳ್ಬೋದು. ಇದರಲ್ಲಿ ಏನಪ್ಪ ಅಂತ ಅಂದರೆ ನೀವು ಓದಿರ್ತೀರ ಅಂದರೆ ಪೊಮೊಡೋರೋ ಟೆಕ್ನಿಕ್ನೇ ಯೂಸ್ ಮಾಡಿ ಓದಿರ್ತೀರ. 25 minutes ಓದೋದು, 5 minutes ಬ್ರೇಕ್, ಮತ್ತೆ ಬ್ರೇಕ್, ಮತ್ತೆ ಓದೋದು, ಮತ್ತೆ ಬ್ರೇಕ್ ತೊಗೊಳೋದು, ಈ ಥರ ಓದಿರ್ತೀರ. ಅಲ್ಲಿ ತುಂಬ ವಿಷಯಗಳನ್ನ ಓದಿರ್ತೀರ ತಾನೇ, ಅದು ನಿಮ್ಗೆ 1 or 2 days ಗ್ಯಾಪ್ ಕೊಟ್ಟರೆ ಮರ್ತೋಗ್ಬಿಡ್ಬೋದು. ಈ ಟೀಚಿಂಗ್ ಟೆಕ್ನಿಕಲ್ಲಿ ಏನು ಯೂಸ್ ಆಗುತ್ತೆ ಅಂತ ಅಂದರೆ, ಈಗ ನೀವು ಚೆನ್ನಾಗಿ ಓದಿರ್ತೀರ, ನಿಮಗೆ ಕಾನ್ಫಿಡೆಂಟ್ ಇರುತ್ತೆ, ಅಯ್ಯೋ ನಾನು ಫುಲ್ ಮುಗಿಸ್ತೆ, ನನಗೆ ಇದು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ನೆನಪಿದೆ ಅಂತ. ಆದರೂ ಒಂದೊಂದು ಟೈಮಲ್ಲಿ ಅದು ಮರ್ತೋಗೋ ಚಾನ್ಸಸ್ ಇರುತ್ತೆ. ಈ ಟೀಚಿಂಗ್ ಟೆಕ್ನಿಕಲ್ಲಿ ನೀವೇನು ಓದಿರ್ತೀರ ಅದನ್ನು ಬೇರೆಯವ್ರಿಗೆ ಹೇಳ್ಕೊಡೋದು, ಅದನ್ನೇ ಟೀಚಿಂಗ್ ಟೆಕ್ನಿಕ್ ಅನ್ನೋದು. ಅದನ್ನು ಬೇರೆಯವ್ರಿಗೆ ಹೇಳ್ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಮೆಮೊರಿ ಪವರಲ್ಲಿ ಅದು ಲಾಂಗ್ ಟೈಮ್ ಉಳಿಯುತ್ತೆ, ಅಂದರೆ ಈಸಿಲಿ ನೀವು ನೆನ್ಪಿಟ್ಕೋಬೋದು. ಈ ಥರ ಟೀಚಿಂಗ್ ಟೆಕ್ನಿಕ್ನ ಫಾಲೋ ಮಾಡೋದ್ರಿಂದ ನೀವು ಓದಿದ್ದು ತುಂಬ ದಿನಗಳ ಕಾಲ ನೆನಪಿರುತ್ತೆ. ಅದಕ್ಕೋಸ್ಕರ ಟೀಚಿಂಗ್ ಟೆಕ್ನಿಕ್ನ ಫಾಲೋ ಮಾಡಿ ಅಂತ ಅನ್ನೋದು. ಅದೇ ಥರ ನೀವು ಇನ್ನೊಂದು ಕ್ವಶನ್ ಕೇಳ್ಬೋದು, ನನಗೆ ಯಾರು ಡೌಟ್ಸ್ ಕೇಳ್ತಿಲ್ಲ, ನಾನು ಬೇರೆ ಯಾರಿಗೂ ಹೇಳ್ಕೊಡೋಕ್ಕೆ ಯಾರು ಇಲ್ಲ, ಅವಾಗ ಏನು ಮಾಡಲಿ ಅಂತ ನೀವು ಕೇಳ್ಬೋದು. ಅವಾಗ ಏನು ಮಾಡಿ ಅಂತ ಅಂದರೆ, ಈಗ ನೀವು ರೂಮಲ್ಲಿ ಹೆಂಗಿದ್ರೂ ಕುತ್ಕೊಂಡು ಓದ್ತಾ ಇರ್ತೀರೋ, ಯಾರೂ ಇರೋದಿಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮುಂದೆ ಯಾರೋ ಇದ್ದಾರೆ, ನಾನು ಯಾರಿಗೋ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತ ಜೋರಾಗಿ ಎಕ್ಸ್ಪ್ಲೈನ್ ಮಾಡಿ, ಇದು ಹಿಂಗೆ ಇದು ಈ ಥರ ಮಾಡಬೇಕು ಅಂತ ಆ ಕಾನ್ಸೆಪ್ಟನ್ನ ಜೋರಾಗಿ ಎಕ್ಸ್ಪ್ಲೈನ್ ಮಾಡಿ. ಇಲ್ಲ ಅದು ಆಗಲ್ಲ ಅಂತ ಅಂದರೆ ಮಿರರ್ ಮುಂದೆ ನಿಂತ್ಕೊಳ್ಳಿ, ನಿಮ್ಮ ಮುಖನ ನೋಡಿಕೊಂಡು ಕನ್ನಡಿಲಿ ಮಿರರಲ್ಲಿ ಯಾರು ಕಾಣಿಸ್ತಿದ್ದಾರೆ ನೀವೇ ಕಾಣಿಸ್ತಾ ಇರ್ತೀರ, ಅದನ್ನು ಬೇರೆಯವರಂತ ಇಮೇಜ್ ಮಾಡಿಕೊಂಡು ಮಿರರ್ ಮುಂದೆ ನಿಂತ್ಕೊಂಡು ಅದನ್ನು ಎಕ್ಸ್ಪ್ಲೈನ್ ಮಾಡ್ಬೋದು. ಇದು ಬಂದು ಸೆಕೆಂಡ್ ಸ್ಟಡಿ ಟಿಪ್ಸ್. ಇದನ್ನು ಫಾಲೋ ಮಾಡೋದ್ರಿಂದ ನೀವು ಓದಿದ್ದು ತುಂಬ ದಿನಗಳ ಕಾಲ ನೆನಪಿರುತ್ತೆ. ನೆಕ್ಸ್ಟ್ ಸ್ಟಡಿ ಟಿಪ್ಸ್ನ ನೋಡೋದಾದರೆ ಶಾರ್ಟ್ ನೋಟ್ ಮೇಕಿಂಗ್. ಅಂದರೆ ನೀವು ಓದ್ತೀರ ಅಲ್ವಾ, ಏನು ಓದ್ತಾ ಇರ್ತೀರ ಅಲ್ವಾ, ಅಲ್ಲಲ್ಲೇ ಶಾರ್ಟ್ ಕೀ ಪಾಯಿಂಟ್ಸ್ ಥರ ಒಂದು ನೋಟ್ಸ್ನ ರೆಡಿ ಮಾಡ್ಕೋಬೇಕು. ಯಾಕೆ ನೋಟ್ಸ್ನ ರೆಡಿ ಮಾಡ್ಕೋಬೇಕು, ಆಲ್ರೆಡಿ ನಮ್ಮ ಹತ್ರ ನೋಟ್ಸ್ ಇರುತ್ತಲ್ಲ ಅಂತ ನೀವು ಕೇಳ್ಬೋದು. ಈ ಶಾರ್ಟ್ ನೋಟ್ ರೆಡಿ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಅಂದರೆ, ನೀವು ಓದಬೇಕಾದ್ರೆ ಅದನ್ನು ಶಾರ್ಟ್ ಶಾರ್ಟ್ ಕೀ ಪಾಯಿಂಟ್ಸ್ ಥರ ಬರ್ಕೊಂಡಿರ್ತೀರ, ಅದನ್ನು ನೀವು ನೆಕ್ಸ್ಟ್ ಟೈಮ್ ಓದಿದಾಗ ಅದು ಈಸಿಯಾಗಿ ಬೇಗ ನೆನಪಾಗುತ್ತೆ, ಓ ಇದು ಆಲ್ರೆಡಿ ಓದಿದ್ದೆ, ಇದಿಷ್ಟೇ ಅಲ್ವಾ. ಈಸಿಯಾಗಿ ಮೆಮೊರೈಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಈಗ ಯಾವುದೋ ಎಕ್ಸಾಮ್ಗೆ ಹೋಗ್ತಾ ಇರ್ತೀರಾ, ಇಲ್ಲ ಬೇರೆ ಏನಕ್ಕೋ ಓದ್ತಾ ಇರ್ತೀರಾ ಅಂದ್ಕೊಳ್ಳಿ, ಎಗೇನ್ ನಿಮ್ಮ ನೋಟ್ಸ್ ಏನಿರುತ್ತೆ, ಟೆಕ್ಸ್ಟ್ ಬುಕ್ ಏನಿರುತ್ತೆ, ಮತ್ತೆ ತೆಗೆದು ಎಲ್ಲ ಲೈನ್ ಬೈ ಲೈನ್ ಓದೋ ಅಷ್ಟರಲ್ಲಿ ತುಂಬ ಟೈಮ್ ಹಿಡಿಯುತ್ತೆ. ಈ ಶಾರ್ಟ್ ನೋಟ್ನ ಮೇಂಟೈನ್ ಮಾಡೋದ್ರಿಂದ ಕಡಿಮೆ ಟೈಮಲ್ಲಿ ಬೇಗ ಮೆಮೊರೈಸ್ ಮಾಡ್ಕೋಬೋದು. ಈ ಶಾರ್ಟ್ ನೋಟ್ನ ಯಾವ ಥರ ಮಾಡ್ಕೋಬೇಕಂತ ಅಂದರೆ, ನೀವು ನೆಕ್ಸ್ಟ್ ಟೈಮ್ ಇದನ್ನು ಓದುವಾಗಲೂ ಸಹ ಅದು ನಿಮಗೆ ಕರೆಕ್ಟಾಗಿ ಅರ್ಥ ಆಗೋ ಥರ ಇರಬೇಕು. ಈ ಥರ ಶಾರ್ಟ್ ನೋಟ್ನ ಮಾಡ್ಕೋಬೇಕು, ಇದು ಖಂಡಿತ ಹೆಲ್ಪ್ ಆಗುತ್ತೆ ಮೆಮೊರೈಸ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿ. ಇಲ್ಲ ಯಾವುದೋ ಒಂದು ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಒಂದು ಸ್ವಲ್ಪ ಈ ಕ್ವಶನ್ ಮರ್ತೋಗ್ಬಿಟ್ಟಿದ್ದೆ, ಅದ್ರದ್ದು ಮೇನ್ ಮೇನ್ ಕೀ ಪಾಯಿಂಟ್ಸ್ ಏನಿದೆ ನೋಡ್ಕೊಳ್ಳೋಣ ಅಂತ ಅಂದರೆ ಈ ಶಾರ್ಟ್ ನೋಟ್ನ ತೆಗೆದು ನೀವು ನೋಡ್ಕೋಬೋದು. ಈ 3 ಸ್ಟಡಿ ಟಿಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನೀವು ಈಸಿಯಾಗಿ ಟಾಪಿಕ್ಸ್ಗಳೇನಿರುತ್ತೆ ನೆನ್ಪಿಟ್ಕೋಬೋದು, ಲಾಂಗ್ ಟೈಮ್ ನೆನಪಿರುತ್ತೆ, ಮತ್ತು ಕಡಿಮೆ ಟೈಮಲ್ಲಿ ನೀವು ತುಂಬ ಓದ್ಬೋದು. ಶಾರ್ಟ್ ನೋಟ್ಸ್ಗಳನ್ನ ಎಲ್ಲಿ ಹೆಲ್ಪ್ ಆಗುತ್ತೆ ಅಂದರೆ ಮೆಮೊರೈಸ್ ಮಾಡೋವಾಗ ಹೆಲ್ಪ್ ಆಗುತ್ತೆ. ಸೊ ಈ ಥರ ಈ ಸ್ಟಡಿ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ನೀವು ಚೆನ್ನಾಗಿ ಓದಿ ಎಕ್ಸಾಮಲ್ಲಿ ನೀವು ಏನು ಓದಿರ್ತೀರ ಅದನ್ನು ಬರೆಯೋದ್ರಿಂದ ಹೆಚ್ಚು ಅಂಕಗಳನ್ನ ಗಳಿಸ್ಬೋದು ನೀವು. ಇದು ನಾನು ನಿಮಗೆ ಕೊಡ್ತಿರುವಂತಹ ಸ್ಟಡಿ ಟಿಪ್ಸ್. ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ, ನೀವೇನಾದರೂ ಇದನ್ನು ಫಾಲೋ ಮಾಡ್ತಾ ಇದ್ದರೆ ಇಲ್ಲ ಫಾಲೋ ಮಾಡಿದ್ರೆ ಈ ವಿಡಿಯೋ ನೋಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ, ಹೇಗೆ ಅನ್ನಿಸ್ತು, ಹೇಗಿತ್ತು, ಯೂಸ್ ಆಗ್ತಿದೆಯಾ, ಇದು ನಿಮ್ಗೆ ವರ್ಕ್ ಆಗ್ತಿದೆಯಾ ಇಲ್ವಾ, ಅದನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.